ಇದು ಚಂದ್ರಮ್ಮನ ಬಗ್ಗೆನೂ ಸಾಕಷ್ಟು ಕಥೆಗಳಿದ್ದಾವೆ. ಯಾರ್ಯಾರಿಗೆ ಏನೇನು ತಿಳಿಯುತ್ತೋ ಆ ರೀತಿ ಹೇಳಿದ್ದಾರೆ. ಇದು ನನಗೆ ತಿಳಿದಿರುವಂಥ ಕಥೆಯನ್ನು ನಿಮಗೆ ಹೇಳ್ತೀನಿ. ಗಣೇಶ ಒಮ್ಮೆ ಚೌತಿಯಂದು ಎಲ್ಲರ ಮನೆಯಲ್ಲೂ ನೈವೇದ್ಯವನ್ನು ಊಟ ಮಾಡಿ, ಅಂದರೆ ಎಷ್ಟು ವೆರೈಟಿ ಅಡುಗೆ ಮಾಡಿರ್ತೀವಲ್ಲ, ನೀವು ವಿಡಿಯೋದಲ್ಲಿ ಲಾಸ್ಟ್ ನೋಡ್ಬೋದು. ನಮ್ಮ ಮನೆಯಲ್ಲೂ ಸಹಿತ ನಾವು 5 ರೀತಿಯ ಫಲಹಾರಗಳು, 5 ರೀತಿಯ ಭಕ್ಷ್ಯ ಭೋಜನಗಳು, 5 ರೀತಿಯ ಹಣ್ಣುಗಳು, 5 ರೀತಿಯ ಹೂವುಗಳು, ಸಾಕಷ್ಟು ಆತಿಗೆ ಎಷ್ಟು ಯಾವ್ಯಾವ ಇಷ್ಟನೋ ಎಲ್ಲ ಅಡುಗೆ ಮಾಡಿರ್ತಾರೆ. 21 ಕಡುಬು ಅವೆಲ್ಲ ತಿಂದು ಆತಗೆ ಹೊಟ್ಟೆ ಭಾರ ಆಗಿಬಿಟ್ಟಿರುತ್ತೆ. ತಾಯಿ ಜೊತೆಗೆ ಹೋಗ್ತಾ ಇರ್ತಾನೆ. ಯಾಕಂದರೆ ನೋಡಿ, ನಾವು ಮಂಗಳ ಗೌರಿ ಗಣೇಶ ಅಂತ ಗೌರಿನ ಗಣೇಶನ ಇಬ್ಬರು ಕೂಡಿಸ್ತೀವಿ, ತಾಯಿ ಮಗನ ಪೂಜೆ ಮಾಡ್ತೀವಲ್ಲ, ಇಬ್ಬರು ಕೂಡಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ಅವ್ನಿಗೆ ಹೊಟ್ಟೆ ಭಾರ ಆಗುತ್ತೆ. ಕೆಲವು ಜನ ಹಾವು ತಟ್ಟೆ ಬೀಳ್ತಾನೆ ಅಂತಾರೆ, ಹಾಗೆ ಬೀಳ್ತಾನೆ ಅಂತಾರೆ, ಒಬ್ಬೊಬ್ಬರು ಒಂದು ಕಥೆಯಲ್ಲಿ ಹೇಳಿದ್ದಾರೆ. ಆ ಥರ ಬಿದ್ದು ಬಿಡ್ತಾನೆ. ಬಿದ್ದ ತಕ್ಷಣ ಅದನ್ನು ಹೊಟ್ಟೆಯಲ್ಲಿರುವಂಥ ಎಲ್ಲ ಪದಾರ್ಥಗಳು ಕೆಳಗಡೆ ಬೀಳ್ತಾವ. ಅದನ್ನು ನೋಡಿ ಚಂದ್ರ ನಗ್ತಾನೆ. ಆಲ್ರೆಡಿ ಚಂದ್ರನಿಗೆ ನಾನು ಚೆನ್ನಾಗಿದ್ದೀನಿ, ಗಜಾನನ ಚೆನ್ನಾಗಿಲ್ಲ ಅಂತ ಒಂದು ಅಸೂಯೆ ಅಹಂಕಾರ ಇರುತ್ತೆ ಅವನಿಗೆ, ಚಂದ್ರಮ್ಮನಿಗೆ. ಇದನ್ನು ಅರಿತ ಗಣೇಶ ಚಂದ್ರಮ್ಮನ ಹೋಗೋದನ್ನು ನೋಡ್ತಾರೆ. ಗೌರಿ ಗಣೇಶ ಇಬ್ಬರು ನೋಡ್ತಾರೆ. ಕೆಲವೊಂದು ಕಥೆಗಳಲ್ಲಿ ಗಣೇಶ ಶಾಪ ಕೊಟ್ಟ ಅಂತ ಹೇಳ್ತಾರೆ, ಕೆಲವೊಂದು ಕಥೆಗಳಲ್ಲಿ ಪಾರ್ವತಿನೇ ಗೌರಿನೇ ಶಾಪ ಕೊಟ್ಟಲು ಚಂದ್ರಮ್ಮನಿಗೆ, ನಿನ್ನನ್ನು ನೋಡಿದರೆ ಅವರಿಗೆಲ್ಲ ಅಪವಾದ ಬರಲಿ, ನೋಡಿ ನಗ್ತಾ ಇದೆಯಾ ಅಂತೇಳಿ ಶಾಪ ಕೊಟ್ಟಲು ಅಂತ ಹೇಳ್ತಾರೆ. ಆಗ ಚಂದ್ರಮ್ಮನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ, ನಾನು ನಕ್ಕಿದ್ದು ತಪ್ಪು, ನನಗೆ ಶಾಪ ವಿಮೋಚನೆ ಮಾಡಿ ಅಂತ ಕೇಳ್ತಾನೆ. ಅವಾಗ ಇಲ್ಲ, ಶಾಪ ವಿಮೋಚನೆ ಮಾಡೋಕ್ಕಾಗಲ್ಲ, ಡೈಲಿ ಇಲ್ಲಾಂದ್ರೂ ಅಟ್ಲೀಸ್ಟು ನಾನು ಚೌತಿಯ ಚಂದ್ರನ ಯಾರನ್ನು ನೋಡಿದರೆ, ಚೌತಿ ದಿನ ಚಂದ್ರಮ್ಮನ ಯಾರನ್ನು ನೋಡಿದರೆ ಅವ್ರಿಗೆ ಅವಮಾನ ಅಪವಾದ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಚೌತಿಯ ದಿನ ಚಂದ್ರಮ್ಮನನ್ನು ನೋಡಬಾರ್ದು ಅಂತ ಒಂದು ವಾಡಿಕೆ ಇದೆ.